ನಗರದ ಯಶೋಧ ಆಸ್ಪತ್ರೆ ಹತ್ತಿರದ ಶ್ರೀಭಗೀರಥ್ ಸರ್ಕಲ್ ಬಳಿ ಮಾರ್ಚ್ 25ರಂದು ರಾತ್ರಿ 9 ಗಂಟೆಗೆ ಕಂದಗಲ್ ಹನುಮಂತರಾಯ ವಿರಚಿತ ರಕ್ತರಾತ್ರಿ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಕರುಡನಾಡು ಜನ ಸಂರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ವೆಂಕಟೇಶ್ ಮಾಂತ ಹಾಗೂ ಹೆಜ್ಜೆ ಗೆಜ್ಜೆ ಕಲಾ ಸಂಘದ ಅಧ್ಯಕ್ಷ ನಾಗರಾಜ್ ಇಂಗಳಗಿ ತಿಳಿಸಿದ್ದಾರೆ. ಪೌರಾಣಿಕ ರಂಗಕಲೆ ಉಳಿಸಿ ಅಡಿಯಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಗೆಣಕಿಹಾಳ ತಿಮ್ಮನಗೌಡ ಮತ್ತಿತರರು ಭಾಗವಹಿಸಲಿದ್ದಾರೆ. ನಾಟಕ ಸಂಚಾಲಕರಾಗಿ ಫಕೀರಗೌಡ ನಾಯಕ, ಕ್ಯಾಶಿಯೋ ತಿಪ್ಪೇಸ್ವಾಮಿ ಸೋಲದಹಳ್ಳಿ, ತಬಲ ವೀರೇಶ್ ಕಲ್ಮಠ ನುಡಿಸಲಿದ್ದಾರೆ. ಪ್ರಸಾದನ ಮುರಳಿ ಚಳ್ಳಕೇರ ಮಾಡಲಿದ್ದು ಭವ್ಯ ರಂಗಸಜ್ಜಿಕೆಯನ್ನು ಕುದರಿ ಮೋತಿಯ ಮಹಾಂತೇಶ್ ಡ್ರಾಮಾ ಸೀನ್ಸ್ ಒದಗಿಸಲಿದ್ದಾರೆ. ಹೆಜ್ಜೆ ಗೆಜ್ಜೆ ಕಲಾ ಸಂಘ ಹಾಗೂ ಕರುನಾಡ ಜನಸಂರಕ್ಷಣಾ ವೇದಿಕೆ ರಾಜ್ಯ ಘಟಕ ಜಂಟಿಯಾಗಿ ಪ್ರದರ್ಶನ ಏರ್ಪಡಿಸಿದ್ದ ಕಲಾಸಕ್ತರು ಆಗಮಿಸಬಹುದಾಗಿದೆ ಎಂದು ಹೇಳಿದರು. ಕರುನಾಡ ಜನಸಂರಕ್ಷಣಾ ವೇದಿಕೆ, ಕರ್ನಾಟಕ ರಾಜ್ಯ ಘಟಕ ಹಾಗೂ ಹೆಜ್ಜೆ ಗೆಜ್ಜೆ ಕಲಾ ಸಂಘ, ಗಂಗಾವತಿ ಇವುಗಳ ಸಹಯೋಗದಲ್ಲಿ ದಿನಾಂಕ 25/3/2023 ಶನಿವಾರ ರಾತ್ರಿ 9 ಗಂಟೆಗೆ ನಗರದ ಯಶೋಧ ಆಸ್ಪತ್ರೆ ಬಳಿ ಇರತಕ್ಕಂಥ ಶ್ರೀ ರಾಜಋಷಿ ಭಗೀರಥ ಸರ್ಕಲ್ ಬಳಿ ಕರ್ನಾಟಕದಾದ್ಯಂತ ಸಾವಿರಾರು ಪ್ರದರ್ಶನ ನೀಡಿ ಜನಮೆಚ್ಚುಗೆಗೆ ಪಾತ್ರರಾಗಿರ್ತಕ್ಕಂಥ ಹಿರಿಯ ಕಲಾವಿದರು ರಕ್ತರಾತ್ರಿ ಎನ್ನುವ ಪೌರಾಣಿಕ ನಾಟಕದಲ್ಲಿ ಅಭಿನಯಿಸುತ್ತಿದ್ದಾರೆ. ಅಹೋರಾತ್ರಿ ಈ ನಾಟಕ ಪ್ರದರ್ಶನ ಏರ್ಪಡಿಸಲಾಗಿದೆ. ಪೌರಾಣಿಕ ಕಲೆ ಉಳಿಸುವ ಅಭಿಯಾನದಡಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಗಂಗಾವತಿ ತಾಲೂಕು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು, ಕೊಪ್ಪಳ ಜಿಲ್ಲೆಯ ಕಲಾಭಿಮಾನಿಗಳು, ಕಲಾವಿದರು, ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪೌರಾಣಿಕ ನಾಟಕ ಕಲೆ ಇದನ್ನು ಪ್ರೋತ್ಸಾಹಿಸಬೇಕಾಗಿದೆ. ಈ ಒಂದು ನಾಟಕದಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಸಿಡಿಲ ಸಂಭಾಷಣೆಯ ಶ್ರೀ ಗೆಣಕಿಹಾಳ ತಿಮ್ಮನಗೌಡರು ಅಶ್ವತ್ಥಾಮನ ಪಾತ್ರದಲ್ಲಿ, ಗಾನಗಂಧರ್ವ ಗಾನಕೋಗಿಲೆ ಎನ್ನುವ ಬಿರುದುಗಳಿಂದ ರಾಜ್ಯಾದ್ಯಂತ ಮನೆ ಮಾತಾಗಿರ್ತಕ್ಕಂಥ ಶ್ರೀ ರಾರಾವಿ ಚಿದಾನಂದಪ್ಪ ಸಂಗೀತ ಶಿಕ್ಷಕರು ಗವಾಯಿಗಳು ಇವರು ಕೃಷ್ಣನ ಪಾತ್ರಧಾರಿಯಾಗಿ, ಅದೇ ರೀತಿ ಅಭಿನಯ ಚತುರ ಅಂತಕ್ಕಂಥ ಬಿರುದು ಪಡೆದಿರತಕ್ಕಂಥ ಶ್ರೀ ನಾಗರಾಜ್ ಹಿರೇಕುಂಬಳಗುಂಟ ಇವರು ದುರ್ಯೋಧನ ಪಾತ್ರದಲ್ಲಿ, ನಾನು ಪತ್ರಕರ್ತ ನಾಗರಾಜ್ ಇಂಗಳಿಗೆ ಶಕುನಿ ಪಾತ್ರಧಾರಿಯಾಗಿ, ಅದೇ ರೀತಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತೆ ಸೋಗಿ ನಾಗರತ್ನ ಅವರು ದ್ರೌಪದಿ ಪಾತ್ರದಲ್ಲಿ, ಸಾವಿರಕ್ಕೂ ಹೆಚ್ಚು ಪ್ರದರ್ಶನ ನೀಡಿರ್ತಕ್ಕಂಥ ಹಿರಿಯ ಮಹಿಳಾ ನಟಿಯರಾದ ದುಶೀಲೆ ಕೂಡ್ಲಿಗಿ ಇವರು ಭಾನುಮತಿ ಪಾತ್ರದಲ್ಲಿ, ಜಯಶ್ರೀ ಉತ್ತರೆ ಪಾತ್ರದಲ್ಲಿ, ಮದಹಂಸಿ ಪಾತ್ರದಲ್ಲಿ ದಿವ್ಯಾ ಕೂಡ್ಲಿಗಿ ಇವರು ಅಭಿನಯ ನೀಡ್ತಾ ಇದ್ದಾರೆ. ಸಂಗೀತ ಕ್ಯಾಶೋವನ್ನು ಶ್ರೀ ತಿಪ್ಪೇಸ್ವಾಮಿ ಸೋಲದಹಳ್ಳಿ ಇವರು ಅದ್ಭುತ ಕ್ಯಾಶೋ ವಾದಕರು, ಅದೇ ರೀತಿ 4,000-5,000 ಹೆಚ್ಚು ನಾಟಕಗಳಲ್ಲಿ ತಬಲ ನುಡಿಸಿರ್ತಕ್ಕಂಥ ನಮ್ಮ ಕರುನಾಡ ಜನಸಂರಕ್ಷಣಾ ವೇದಿಕೆ, ಕರ್ನಾಟಕ ರಾಜ್ಯ ಘಟಕ ಹಾಗೂ ಹೆಜ್ಜೆ ಗೆಜ್ಜೆ ಕಲಾ ಸಂಘ, ಗಂಗಾವತಿ ಇವುಗಳ ಸಹಯೋಗದಲ್ಲಿ ದಿನಾಂಕ 25/3/2023 ಶನಿವಾರ ರಾತ್ರಿ 9 ಗಂಟೆಗೆ ನಗರದ ಯಶೋಧ ಆಸ್ಪತ್ರೆ ಬಳಿ ಇರತಕ್ಕಂಥ ಶ್ರೀ ರಾಜಋಷಿ ಭಗೀರಥ ಸರ್ಕಲ್ ಬಳಿ ಕರ್ನಾಟಕದಾದ್ಯಂತ ಸಾವಿರಾರು ಪ್ರದರ್ಶನ ನೀಡಿ ಜನಮೆಚ್ಚುಗೆಗೆ ಪಾತ್ರರಾಗಿರ್ತಕ್ಕಂಥ ಹಿರಿಯ ಕಲಾವಿದರು ರಕ್ತರಾತ್ರಿ ಎನ್ನುವ ಪೌರಾಣಿಕ ನಾಟಕದಲ್ಲಿ ಅಭಿನಯಿಸುತ್ತಿದ್ದಾರೆ. ಅಹೋರಾತ್ರಿ ಈ ನಾಟಕ ಪ್ರದರ್ಶನ ಏರ್ಪಡಿಸಲಾಗಿದೆ. ಪೌರಾಣಿಕ ಕಲೆ ಉಳಿಸುವ ಅಭಿಯಾನದಡಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಗಂಗಾವತಿ ತಾಲೂಕು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು, ಕೊಪ್ಪಳ ಜಿಲ್ಲೆಯ ಕಲಾಭಿಮಾನಿಗಳು, ಕಲಾವಿದರು, ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪೌರಾಣಿಕ ನಾಟಕ ಕಲೆ
ಇದನ್ನು ಪ್ರೋತ್ಸಾಹಿಸಬೇಕಾಗಿದೆ. ಈ ಒಂದು ನಾಟಕದಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಸಿಡಿಲ ಸಂಭಾಷಣೆಯ ಶ್ರೀ ಗೆಣಕ್ಯಾಳ ತಿಮ್ಮನಗೌಡರು ಅಶ್ವತ್ಥಾಮನ ಪಾತ್ರದಲ್ಲಿ, ಗಾನಗಂಧರ್ವ ಗಾನಕೋಗಿಲೆ ಎನ್ನುವ ಬಿರುದುಗಳಿಂದ ರಾಜ್ಯಾದ್ಯಂತ ಮನೆ ಮಾತಾಗಿರ್ತಕ್ಕಂಥ ಶ್ರೀ ರಾರಾವಿ ಚಿದಾನಂದಪ್ಪ ಸಂಗೀತ ಶಿಕ್ಷಕರು ಗವಾಯಿಗಳು ಇವರು ಕೃಷ್ಣನ ಪಾತ್ರಧಾರಿಯಾಗಿ, ಅದೇ ರೀತಿ ಅಭಿನಯ ಚತುರ ಅಂತಕ್ಕಂಥ ಬಿರುದು ಪಡೆದಿರತಕ್ಕಂಥ ಶ್ರೀ ನಾಗರಾಜ್ ಹಿರೇಕುಂಬಳಗುಂಟ ಇವರು ದುರ್ಯೋಧನ ಪಾತ್ರದಲ್ಲಿ, ನಾನು ಪತ್ರಕರ್ತ ನಾಗರಾಜ್ ಇಂಗ್ಳಿಗೆ ಶಕುನಿ ಪಾತ್ರಧಾರಿಯಾಗಿ, ಅದೇ ರೀತಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತೆ ಸೋಗಿ ನಾಗರತ್ನ ಅವರು ದ್ರೌಪದಿ ಪಾತ್ರದಲ್ಲಿ, 1000ಕ್ಕೂ ಹೆಚ್ಚು ಪ್ರದರ್ಶನ ನೀಡಿರ್ತಕ್ಕಂಥ ಹಿರಿಯ ಮಹಿಳಾ ನಟಿಯರಾದ ದುಶೀಲೆ ಕೂಡ್ಲಿಗಿ ಇವರು ಭಾನುಮತಿ ಪಾತ್ರದಲ್ಲಿ, ಜಯಶ್ರೀ ಉತ್ತರೆ ಪಾತ್ರದಲ್ಲಿ, ಮದಹಂಸಿ ಪಾತ್ರದಲ್ಲಿ ದಿವ್ಯಾ ಕೂಡ್ಲಿಗಿ ಇವರು ಅಭಿನಯ ನೀಡ್ತಾ ಇದ್ದಾರೆ. ಸಂಗೀತ ಕ್ಯಾಶೋವನ್ನು ಶ್ರೀ ತಿಪ್ಪೇಸ್ವಾಮಿ ಸೋಲದಹಳ್ಳಿ ಇವರು ಅದ್ಭುತ ಕ್ಯಾಶೋ ವಾದಕರು, ಅದೇ ರೀತಿ 4,000-5,000 ನಾಟಕಗಳಲ್ಲಿ ತಬಲ ನುಡಿಸಿರ್ತಕ್ಕಂಥ, ನಮ್ಮ ನಾಟಕಗಳಲ್ಲಿ ಸಂಗೀತ ಸಂಭಾಷಣೆ ಸಂಗೀತವನ್ನು ನುಡಿಸಲಿದ್ದಾರೆ. ಅದೇ ರೀತಿ ಈ ಸ್ಟೇಜನ್ನು ಕುದುರೆಮೂತಿ ಭವ್ಯ ರಂಗಸಜ್ಜಿಕೆ ಕುದುರೆಮೂತಿ ಮಹಾಂತೇಶ್ ಡ್ರಾಮಾ ಸೀನ್ಸ್ ಅವರು ವೇದಿಕೆ ಒದಗಿಸುತ್ತಿದ್ದಾರೆ. ಈ ಒಂದು ನಾಟಕದಲ್ಲಿ ಸ್ಥಳೀಯ ಅದ್ಭುತ ಪ್ರತಿಭೆಗಳಾದ ಛತ್ರಪ್ಪ ತಂಬೂರಿ ಧರ್ಮರಾಯನ ಪಾತ್ರದಲ್ಲಿ, ಅಮರೇಶ್ ಇಂಗಳಗಿ ಇವರು ಕರ್ಣನ ಪಾತ್ರದಲ್ಲಿ, ಇದೇ ನಮ್ಮ ಇಂದ್ರಿಗಿ ಗ್ರಾಮದಲ್ಲಿ ಅತ್ಯದ್ಭುತ ಕಲಾವಿದ ಉಪ್ಪಾರ್ ಪರಶುರಾಮ್ ಇಂದ್ರಿಗಿ ಇವರು ಭೀಮನ ಪಾತ್ರದಲ್ಲಿ, ಅದೇ ರೀತಿ ಇನ್ನೋರ್ವ ಹಿರಿಯ ಪ್ರತಿಭೆ ಮತ್ತು ಹಾಸ್ಯ ಕಲಾವಿದ ನಮ್ಮ ಶಾಂತಮೂರ್ತಿ ಇವರು ನವಲಿಪಕ್ಕನ ಪಾತ್ರದಲ್ಲಿ, ಅದೇ ರೀತಿ ಇನ್ನೋರ್ವ ಪ್ರತಿಭೆ ರಾಜ್ಯಾದ್ಯಂತ 100+ ನಾಟಕಗಳಲ್ಲಿ ಅಭಿನಯಿಸಿರ್ತಕ್ಕಂಥ ಶ್ರೀ ಕನಕಪ್ಪ ಇಂದರಿಗಿ ಇವರು ಶಂಕರದತ್ತನ ಪಾತ್ರದಲ್ಲಿ, ಪರಮೇಶ್ವರನ ಪಾತ್ರದಲ್ಲಿ ಇಂದ್ರಿಗಿಯ ಪ್ರತಿಭೆಯೊಂದು ಅಭಿನಯಿಸುತ್ತಿದ್ದು, ಈ ಒಂದು ನಾಟಕ ಮಹಾಭಾರತವನ್ನು ಕಣ್ಮುಂದೆ ಕುಣಿಸಲಿರತಕ್ಕಂಥ ನಾಟಕ, ಇಡೀ ರಾಜ್ಯಾದ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಎಲ್ಲ ಕಲಾವಿದರು ಗಂಗಾವತಿಗೆ ಆಗಮಿಸುತ್ತಿರೋದ್ರಿಂದ ಗಂಗಾವತಿಯ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ನಾಟಕವನ್ನು ನೋಡಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು. ಮುಂದಿನ ದಿನಗಳಲ್ಲಿ ರಂಗಕಲೆ ಉಳಿಸಿ ಬೆಳೆಸುವಲ್ಲಿ ಗಂಗಾವತಿ ನಾಗರಿಕರು ಪಾತ್ರರಾಗಬೇಕಂತೇಳಿ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ.